ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಚರ್ಮ ರೋಗಗಳು ಅಂತ ಬಂದಾಗ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳೇನಂತ ಅಂದರೆ, ಚರ್ಮ ರೋಗಗಳು ಯಾವ ಕಾರಣದಿಂದ ಉಂಟಾಗ್ತಾ ಇದೆ, ಅದರಲ್ಲೂ ನಾವೇನಾದರೂ ವಿರುದ್ಧ ಆಹಾರದ ಸೇವನೆ ಮಾಡಬಹುದು, ಅಂದರೆ ಶೀತ ಮತ್ತು ಉಷ್ಣ ಗುಣವುಳ್ಳಂತಹ ಒಂದು ಪಾನೀಯಗಳ ಸೇವನೆಯಿಂದ ಬರಬಹುದು. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಅಂದರೆ, ನಮಗೆ ಈ ವೇಗವರ್ಧಕಗಳನ್ನು ನಾವು ತುಂಬ ತಡೆಗಟ್ತೀವಿ ಅಂತಂದರೆ ಮಲ ಮೂತ್ರ ಹಾಗೆ ವಾಂತಿ ಹೀಗೆ ಅಪಾನವಾಯು ಇದೆಲ್ಲವನ್ನು ನಾವು ಕೂಡ ಬಲವಂತವಾಗಿ ತಡೆಗಟ್ಟಿ ಇಟ್ಕೊಳ್ಳೋದ್ರಿಂದ ಕೂಡ ಈ ಚರ್ಮ ರೋಗಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಕ್ಷಣಿಕವಾಗಿ ಚಮತ್ಕಾರಿಕವಾಗಿ ನಮ್ಮನ್ನ ಈ ಒಂದು ಲಕ್ಷಣಗಳನ್ನು ಅಡಗಿಸುವಂತಹ ಮುಲಾಮುಗಳು ಮಾರುಕಟ್ಟೆಯಲ್ಲಿ ಬಹಳಷ್ಟು ಇದ್ರೂ ಕೂಡ ಅದೆಲ್ಲವೂ ಕೂಡ ಅದೃಶ್ಯವಾದಂತಹ ರೋಗಗಳು ಮರಳಿ ಮರಳಿ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಹಾಗಾಗಿ ಆ ಕ್ಷಣ ಮರೆಯಾದಂತಹ ರೋಗಗಳು ಮರಳಿ ಬರುವಂತಹ ಈ ಒಂದು ಸಮಸ್ಯೆಗೆ ನಾವು ಶಾಶ್ವತವಾದಂತಹ ಪರಿಹಾರವನ್ನು ಹುಡುಕಲೇಬೇಕಾಗತ್ತೆ. ಹಾಗೆ ಇಂತಹ ಒಂದು ಹೊರಗೆ ಬಾಯಿ ಲಕ್ಷಣಗಳನ್ನು ನಾವು ಅಡಗಿಸುವಂತಹ ಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಆಯುರ್ವೇದದಲ್ಲಿ ತಿಳಿಸುವಂತಹ ಪ್ರಕಾರ ನಾವು ತ್ರಿದೋಷಗಳಲ್ಲಿ ಯಾವ ಒಂದು ದೋಷದಿಂದ ಈ ಒಂದು ಸಮಸ್ಯೆ ಉಂಟಾಗ್ತಾ ಇದೆ, ಹಾಗೆ ಯಾವ ವ್ಯಕ್ತಿಗೆ ಯಾವ ಕಾರಣದಿಂದ ಉಂಟಾಗ್ತಾ ಇದೆ ಅನ್ನೋ ಒಂದು ನಾವು ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕಂತಹ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಮಾತ್ರ ಈ ಒಂದು ಚರ್ಮ ರೋಗಗಳನ್ನು ಆದಷ್ಟು ಮಟ್ಟಿಗೆ ನಾವು ತಡ್ಕೊಳ್ಬಹುದು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಆಶಾಕಿರಣ್ ಅವರಿದ್ದಾರೆ. ಬನ್ನಿ, ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಚರ್ಮ ರೋಗಗಳು ಅಂದಾಗ ಸಾಮಾನ್ಯವಾಗಿ ಬೇರೆ ಒಂದು ವೈದ್ಯ ಪದ್ಧತಿಗೂ ಈ ಆಯುರ್ವೇದ ವೈದ್ಯ ಪದ್ಧತಿಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂತಂದ್ರೆ ನೀವು ನೋಡುವಂತಹ ಕಾರಣಗಳು ಕೂಲಂಕುಷವಾಗಿ ನೀವು ಅವಲೋಕನವನ್ನು ಮಾಡೋದು ಬೇರೆ ಒಂದು ಇದಿರುತ್ತೆ. ಹಾಗಾಗಿ ಯಾವ ಕಾರಣದಿಂದ ಚರ್ಮ ರೋಗ ಬರ್ತಾ ಇದೆ ಅಂತ ನಿಮ್ಗನ್ಸತ್ತೆ, ಹಾಗೆ ವ್ಯಕ್ತಿಗೆ ನೀವು ಚಿಕಿತ್ಸೆನ ನೀಡಬೇಕಾದ್ರೆ ಸೊ ಯಾವ ಒಂದು ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಂಡು ಕೊಡುವಂತಹ ಚಿಕಿತ್ಸೆ ಅಂತ ತಿಳಿಸ್ಕೊಡಿ. ನಮ್ಮ ಶರೀರದ ಅತಿ ಬೃಹತ್ ಆದ ಅಂಗ ಅಂದ್ರೆ ಚರ್ಮ ಅಂತ ಹೇಳ್ಬೋದು. ಅಂದ್ರೆ ಲೋಲವಾಗಿದ್ರೂ ಕೂಡ ನಮ್ಮ ಟಾಪ್ ಟು ಬಾಟಮ್ ತಲೆಯಿಂದ ಕಾಲುಗಳವರೆಗೂ ಕನೆಕ್ಷನ್ ಇರುವಂತ ಒಂದು ಅಂಗ ಅಂದ್ರೆ ಒಂದು ಅವಯವ. ನಮ್ಮ ಇಡೀ ಒಂದು ಗೋಣಿಚೀಲ ತರ ನಮ್ದು ಬಾಡಿ ಅಂತ ಹೇಳುವ. ಸೊ ಅದಕ್ಕೆ ಮತ್ತೆ ಈಗ ಹೃದಯ ಆಗಲಿ ಕಿಡ್ನಿ ಆಗಲಿ ಲಿವರ್ ಆಗಲಿ ಎಲ್ಲದಕ್ಕೂ ಒಳಗಡೆ ಚರ್ಮ ಇದೆ ಅಂತ, ಎಲ್ಲದಕ್ಕೂ ಕವರಿಂಗ್ ಇದೆ. ಮಸ್ತಿಷ್ಕ ಆಗಲಿ, ಇದು ನಮ್ಮ ಶರೀರ ಅಂದ್ರೆ ಒಂದು ಲೇಯರ್ 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 ಚರ್ಮಗಳಿಂದನೇ ಮಾಡಿರುವುದು ಅಂತಾನೆ ಕೂಡ ಹೇಳ್ಬೋದು, ಅಷ್ಟು ಚರ್ಮ ಇದೆ ಅಂತ. ಸೊ ಅದಕ್ಕೆ ಎಲ್ಲರೂ ಒಂದು ಕಡೆ ಒಂದು ಪಾಯ್ಸನಸ್ ಒಂದು ಇದು ಅಥವಾ ಒಂದು ಅಲರ್ಜಿಕ್ ಒಂದು ಸಮಸ್ಯೆ ಬಂದಾಗ ಚರ್ಮದ ಆಲ್ ಓವರ್ ಚರ್ಮದಲ್ಲಿ ಅದು ರಿಯಾಕ್ಷನ್ ಆಗುವಂತ ಇದಿದೆ. ಯಾಕೆಂದ್ರೆ ಚರ್ಮದಲ್ಲಿ ಥ್ರೂ ಔಟ್ ದ ಚರ್ಮ ಒಂದು ಒಂದು ಇದು ಟ್ರಾಫಿಕ್ ಅಂತ ಹೇಳ್ತೀವಿ. ಅಂದ್ರೆ ಈ ಥ್ರೂ ಔಟ್ ದ ಚರ್ಮ ಪೌಷ್ಟಿಕಾಂಶ ಆಗಲಿ ವಿಷಾಂಶ ಆಗಲಿ ಅದು ಚರ್ಮ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚರ್ಮದಲ್ಲೇ ಹರಡುವಂತ ಒಂದು ತಾಕತ್ತು ಈ ಚರ್ಮಕ್ಕಿದೆ ಅಂತ. ಸೊ ಅದಕ್ಕೆ ಈಗ ನಾವು ಬೇರೆ ಬೇರೆ ಜೀವಿಗಳನ್ನು ಅಥವಾ ಗಿಡಗಳನ್ನು ನೋಡಬಹುದು. ಅದಾದ ದೇಶದಲ್ಲಿ ಬೆಳೆಯುವಂತಹ ಗಿಡಗಳಲ್ಲಿ ಆಗಲಿ ಅಥವಾ ಒಂದು ಜೀವಿಗಳಲ್ಲಿ ಆಗಲಿ ಜಂತುಗಳಲ್ಲಾಗಲಿ ಚರ್ಮವು ವ್ಯತ್ಯಾಸವಾಗಿರ್ತವೆ ಅಲ್ವಾ. ಈಗ ನಾವು ಆಲ್ಸೇಷನ್ ನಾಯಿ ಅಂತ ಹೇಳ್ತೀವಿ ಅಂದ್ರೆ ಅವರಿಗೆ ತುಂಬಾ ಹೇರ್ಸ್ ಇರ್ತದೆ ಅಲ್ವಾ. ಯಾಕಂತ ಹಿಮಾಲಯದಲ್ಲಿ ಬೆಳೆಯೋಕೆ ಚರ್ಮ ಜಾಸ್ತಿ ಇರ್ತದೆ. ಈಗ ಅದೇ ನಾವು ಇದು ಈಗ ಹೀಟ್ ಜಾಸ್ತಿ ಇರುವ ಒಂದು ಕ್ಲೈಮೇಟ್ ಅಲ್ಲಿರುವವರಲ್ಲಿ ಬೇರೆ ತರ ಚರ್ಮ ಇರೋದು. ಈಗ ನೀರಲ್ಲಿ ಬೆಳೆಯುವ ನೀರಲ್ಲಿ ಜೀವಿಸುವಂತ ಗಿಡಮೂಲಿಕೆಗಳಲ್ಲಿ ಅಥವಾ ಅದಂದ್ರೆ ಈ ಆನೂಪ ಇದು ಜಾಂಗಲ ಅಂತ ಎರಡು ತರ ಇದೆ. ಸೊ ಅದರಲ್ಲಿ ಈಗ ನಮ್ಮ ಕಪ್ಪೆ ಅಥವಾ ಮತ್ಸ್ಯ ಇದಕ್ಕೆಲ್ಲ ಚರ್ಮಗಳು ಬೇರೆ ತರ ಸ್ಕೇಲಿ ಚರ್ಮ ಅಂತ ಹೇಳ್ತೀವಿ. ಇದೇ ತರ ಕ್ಲೈಮೇಟಿಗೆ ಹೊಂದಿಕೊಂಡು ಚರ್ಮವು ಜೀವನದಲ್ಲಿ ಇರುವುದು. ಬಟ್ ಹ್ಯೂಮನ್ ಮನುಷ್ಯನಿಗೆ ಏನಂದ್ರೆ ಮನುಷ್ಯನು ಎಲ್ಲಾ ಕ್ಲೈಮೇಟಲ್ಲೂ ಇರ್ತಾನೆ, ಎಲ್ಲಾ ಜಿಯೋಗ್ರಫಿಕಲ್ ಝೋನಲ್ಲೂ ಇರ್ತಾನೆ. ಸೊ ಕೆಲವರಿಗೆ ಕೆಲವು ಕ್ಲೈಮೇಟು ಆಗುವುದಿಲ್ಲ. ಸೊ ಜಾಸ್ತಿ ಗಾಳಿ ಇರ್ಬೋದು, ಡ್ರೈ ಕ್ಲೈಮೇಟ್ ಇರ್ಬೋದು. ಸೊ ಅದರಲ್ಲಿ ಕ್ಲೈಮೇಟಲ್ಲಿ ಹ್ಯುಮಿಡಿಟಿ ನೀರ ಅಂಶ ತುಂಬಾ ಕಡಿಮೆ ಇರುವಂತಹ ಕ್ಲೈಮೇಟ್ ಇರ್ಬೋದು. ಅವನು ಹುಟ್ಟಿದ್ದು ಬೇರೊಂದು ಕಡೆ ಆಗಿರ್ಬೋದು. ಸೊ ಅವಾಗ ಏನಾಗುತ್ತೆ, ಈಗ ಹುಟ್ಟಿ ಒಂದು 5 ವರ್ಷ ಒಂದು ಕ್ಲೈಮೇಟಲ್ಲಿ ಇದ್ದು ಮತ್ತೊಂದು 15 ವರ್ಷ ಇನ್ನೊಂದು ಕ್ಲೈಮೇಟಿಗೆ ಹೋದಾಗ ಆ ಶರೀರಕ್ಕೆ ಹೊಸ ವಾತಾವರಣವನ್ನು ಸ್ವೀಕರಿಸಲು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದು ಈ ಚರ್ಮ ರೋಗಗಳಲ್ಲಿ ಒಂದು ಸಮಸ್ಯೆ ಅಂತ. ಇನ್ನೊಂದು ಅಪಥ್ಯವಾದ ಆಹಾರಗಳನ್ನು ಜಾಸ್ತಿಯಾಗಿ ಸೇವಿಸುವುದು ಅಥವಾ ಈಗ ಆಲ್ಕೋಹಾಲ್ ಆಗಲಿ ಇಲ್ಲ ಧೂಮಪಾನ ಮಾಡುವುದು ಇಲ್ಲ ಈ ತುರಿಕೆ ಬರುವಂತ ಕೆಲವು ಪದಾರ್ಥಗಳನ್ನು ಸೇವಿಸುವುದು ಇಲ್ಲ ಈ ಸೊಲಾನಮ್ ಫ್ಯಾಮಿಲಿ ಅಂತ ಇದೆ ಅಂದ್ರೆ ಈಗ ಬದನೆಕಾಯಿ ಮತ್ತೆ ಕ್ಯಾಪ್ಸಿಕಮ್ ಹಸಿಮೆಣಸು ಜಾಸ್ತಿಯಾಗಿ ಉಪಯೋಗಿಸುದು. ಹಸಿಮೆಣಸಿನ ಹಸಿಮೆಣಸೇ ಖಾರ ಅದರನ್ನು ಮತ್ತೆ ಉಪ್ಪಿನಕಾಯಿ ಮಾಡ್ತಾರೆ ಅಲ್ವಾ, ಅಂದ್ರೆ ಅದರನ್ನು ಮತ್ತೆ ಅಚಾರ್ ಮಾಡೋದು. ಸೊ ಈ ತರ ಎಲ್ಲ ಮಾಡುವಾಗ ಚರ್ಮ ಅಂದ್ರೆ ಅತಿ ಸೆನ್ಸಿಟಿವ್ ಆದಂತ ಒಂದು ಶರೀರದಲ್ಲಿ ಅದರಲ್ಲಿ ಪಿತ್ತ ಮತ್ತೆ ವಾತಜವಾದಂತ ವ್ಯಾಧಿಗಳು ಜಾಸ್ತಿ ಬರುತ್ತದೆ. ಮತ್ತೆ ಆಹಾರದಲ್ಲಿ ಕಹಿಯಾದ ಆಹಾರಗಳೇ ತಿನ್ನದೇ ಇರುವಂತಹ ಆಹಾರ ಕ್ರಮವನ್ನು ಮಾಡುವುದು, ಹುಳಿ ಪದಾರ್ಥಗಳನ್ನೇ ಜಾಸ್ತಿ ಉಪಯೋಗಿಸುವುದು, ಈ ತರ ಮಾಡಿದಾಗ
ಈ ಚರ್ಮದ ಕಾಂತಿ ಕಡಿಮೆ 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 ಆಗಿ ಬಂದು ಚರ್ಮದಲ್ಲಿ ಜಾಸ್ತಿ ಸ್ಕೇಲಿ ಚರ್ಮಗಳು ಇಲ್ಲ ಗುಳ್ಳೆಗಳು ಬರುವುದು ಇಲ್ಲ ರ್ಯಾಷಸ್ ಬರುವುದು ನೆವೆ ಆಗುವುದು ಇದೆಲ್ಲ ಚರ್ಮದಲ್ಲಿ ಕಂಡು ಬರ್ತದೆ ಅಂತ. ಮತ್ತೆ ನಾವು ಚರ್ಮ ಮುಖ್ಯ ಚರ್ಮದ ಒಂದು ಹೆಲ್ತ್ ಅಂತ ಹೇಳುವಾಗ ನಾವು ಉಪಯೋಗಿಸುವಂಥ ಎಣ್ಣೆ ಅದು ತುಂಬ ಮುಖ್ಯವಾಗಿ ಬರ್ತದೆ. ಎಣ್ಣೆ ಯಾವ ಸೋರ್ಸಿಂದ ಉಪಯೋಗಿಸ್ತಾ ಇದ್ದೀವಿ, ನಾವು ತೆಂಗಿನೆಣ್ಣೆ ಉಪಯೋಗಿಸ್ತಾ ಇದ್ದೀವಿ ಇಲ್ಲ ಕಡಲೆ ಎಣ್ಣೆನ ಇಲ್ಲ ವೆಜಿಟಬಲ್ ಆಯಿಲ್ ಅಂತ ಹೇಳ್ತೀವಿ ಇಲ್ಲ ಪಾಮ್ ಆಯಿಲ ಯಾವುದು ಅಂತ. ಯಾಕೆಂದರೆ ನಮ್ಮ ಚರ್ಮದ ಒಂದು 30% ಮಾಡಿರುವುದೇ ಎಣ್ಣೆಗಳಿಂದ, ಅದರದ್ದು ಫ್ಯಾಟ್ ಗ್ಲೋಬ್ಯೂಲ್ಸ್ನೇ ಇದೆ ಅದರಲ್ಲಿ. ಲಿಪಿಡ್ ಅಂತ ನಾವೇನು ಹೇಳ್ತೀವಿ, ಗ್ಲೈಕೋ ಲಿಪಿಡ್ಸು ಅಂತೆಲ್ಲ ಹೇಳ್ತೀವಲ್ಲ, ಈ ಲಿಪಿಡ್ಸ್ನ ಕ್ಯಾಟಗರಿ. ಲಿಪಿಡ್ಸ್ ಅಂದರೆ ಅತಿ ಮುಖ್ಯವಾದ ಚರ್ಮದಲ್ಲಿ ಎಣ್ಣೆ ಅಂಶ ಅಥವಾ ಕೊಬ್ಬಿನ ಅಂಶ ತುಂಬ ಮುಖ್ಯವಾಗಿ ಇರುವಂಥದ್ದು. ಸೊ ಅದು ನಾವು ಸೇವಿಸುವ ಆಹಾರದಲ್ಲಿ ಯಾವ ಇದರನ್ನು ಉಪಯೋಗಿಸ್ತೀವಿ ಅದರ ಹೊಂದಿಕೊಂಡು ಕೆಲವು ರೋಗಗಳು ಬರ್ತವೆ. ವೀಕ್ಷಕರೇ, ನೀವೇನಾದರೂ ಚರ್ಮ ರೋಗದಿಂದ ಬಳಲ್ತಾ ಇದ್ರೆ, ಚರ್ಮದ ಸಮಸ್ಯೆ ಅಂತೂ ಬಂದಾಗ ಅತಿ ಸಣ್ಣ ವ್ಯಾಧಿ ಕೂಡ ಕಾಣಿಸ್ಕೊಳ್ಬೋದು, ಹಾಗೆ ಅಂಟುವ ಅಂಟದಿರುವ ಎರಡೂ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಚರ್ಮ ರೋಗದಲ್ಲಿ. ಇಂತಹ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ರೆ ನೀರಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟ್ರೊಂದಿಗೆ ಮಾತನಾಡ್ಬೋದು, ನಿಮ್ಮ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರವನ್ನು ಕಂಡಿಟ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀವಿ. ಎಸ್ ಡಾಕ್ಟರ್, ಸೊ ಈಗ ಅದರಲ್ಲಿ ನಾವು ಒಂದು ಕಂಟಿಜಿಯಸ್ ನಾನ್ ಕಂಟಿಜಿಯಸ್ ಎರಡು ರೀತಿ ನೋಡ್ತೀವಿ. ಕೆಲವೊಬ್ಬರಿಗೆ ಅಂಟು ಜಡೆ ಕೆಲವೊಂದು ರೋಗಗಳು ಸ್ಪರ್ಶ ಮಾಡಿದ್ರೆ ಬರುತ್ತೆ, ಕೆಲವೊಬ್ಬರಿಗೆ ಎಂಥ ರೋಗಗಳಾದರೂ ಅದು ತನಗೆ ಮಾತ್ರ ವ್ಯಾಪಿಸೋದು ಅಂತ, ಬೇರೆಯವರಿಗೆ ಅದು ಅಂಟಲ್ಲ, ಯಾವ ರೀತಿ ಅದು? ಇದು ಎರಡಕ್ಕೆ ಯಾಕೆ ಅಂದರೆ, ಒಂದು ನಮ್ಮ ಶರೀರದಲ್ಲಿ ಪೌಷ್ಟಿಕಾಂಶಗಳು ಚರ್ಮಕ್ಕೆ ಹೋಗದೇ ಇರುವುದರಿಂದ ಚರ್ಮದ ಒಂದು ಕಾಂತಿ ಕಡಿಮೆಯಾಗಿ ಚರ್ಮದಲ್ಲಿ ಈ ಥರ ಸೋರಿಯಾಸಿಸ್ ಥರ ಇರುವಂಥ ಸಮಸ್ಯೆಗಳು ಬರುತ್ತದೆ. ಇನ್ನೊಂದು, ಚರ್ಮದ ಇಮ್ಯುನಿಟಿ ಕಡಿಮೆಯಾದಾಗ ಅಲ್ಲಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಇದು ಎರಡು ಬಂದು ಅಲ್ಲಿ ಏನಾದರೂ ಒಂದು ಇನ್ಫೆಕ್ಷಿಯಸ್ ಆದಂಥ ಒಂದು ಸಮಸ್ಯೆ ಅದು ಕಂಟಾಜಿಯಸ್ ಅಂತ, ಅದು ಚರ್ಮದಿಂದ ಇನ್ನೊಂದು ಇದಕ್ಕೆ ವ್ಯಾಪೃತವಾಗುವುದು. ಒಂದು 70% ಆಫ್ ದ ಒಂದು ಸಮಸ್ಯೆಗಳು ಚರ್ಮದ ಏನಿದೆ ಅದು ಅವರಿಗೆ ಹೊಂದಿರುವಂತಹದ್ದಾಗುತ್ತೆ, ಅದು ಬೇರೆಯವರಿಗೆ. ಓಕೆ, 70% ಆಫ್ ದ ಸ್ಕಿನ್ ಪ್ರಾಬ್ಲಮ್ಸ್ ಇಸ್ ನಾಟ್ ನಾನ್ ಕಂಟೇಜಿಯಸ್. ಹೌದು, ಎಸ್. ಅದರ ಬಗ್ಗೆ ಮಾತನಾಡೋಣ ಡಾಕ್ಟರ್. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಯಾರು ಮಾತನಾಡ್ತಾ ಇರೋದು? ನಂದನ್ ಪ್ರಸಾದ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಳಗೆರೆಯಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ ಮಾತನಾಡಿ. ನಮಸ್ಕಾರ ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ಕಾರ ಹೇಳಿ ಸರ್. ನಮ್ದು ಡ್ರೈ ಸ್ಕಿನ್ ಸರ್. ಓಕೆ, ಅದಕ್ಕೆ ಏನು ಮನೆ ಮದ್ದು ಇರುತ್ತೆ ಸರ್? ಡ್ರೈ ಸ್ಕಿನ್ ಆಗಿ ಏನು ಏನಾಗುತ್ತೆ? ಟಿವಿ ನೋಡ್ಕೊಂಡು ಮಾತನಾಡಿಬಿಡಿ ದಯವಿಟ್ಟು, ಪ್ರಶ್ನೆ ಕೇಳಿ ಮತ್ತೊಂದ್ಸರಿ. ಓಕೆ ಮೇಡಮ್. ಡ್ರೈ ಸ್ಕಿನ್ ಇದೆ ಅಂತ ಹೇಳಿದ್ರಲ್ಲ, ಏನ್ ಸಮಸ್ಯೆ ಉಂಟಾಗ್ತಾ ಇದೆ? ಕೇಳಿಸ್ತಾ ಇದೆಯಾ ಪ್ರಸಾದ್? ಕರೆಕ್ಟಾಗಿದೆ. ಸಾಮಾನ್ಯವಾಗಿ ಡ್ರೈಸ್ ಇದಿರುವವರಿಗೆ ಮನೆ ಮದ್ದು ಏನಂದ್ರೆ ಶ್ರೀಗಂಧವನ್ನು ತೇಯ್ದು ಹಚ್ಚುವುದು ಅಂತ ಹೇಳುದು. ಅಂದ್ರೆ ಪಟೋಲ ಕಟುರೋಹಿಣಿ ಚಂದನಂ ಅಂತ ಒಂದು ಶ್ಲೋಕನೇ ಇದೆ. ಅದರಲ್ಲಿ ಈ ರಕ್ತ ಚಂದನ ಅಂತ ನಾವೇನು ಹೇಳ್ತೀವಿ ನೋಡಿ, ಈ ರಕ್ತ ಚಂದನ ಅಥವಾ ಬಿಳಿ ಚಂದನ, ಈ ಎರಡು ಶ್ರೀಗಂಧ ಮತ್ತೆ ರಕ್ತ ಚಂದನ ಅಂತ ಎರಡು, ಅದರನ್ನು ಎರಡರಲ್ಲೂ ಒಳ್ಳೆದೇ. ಶ್ರೀಗಂಧ ಆದರೆ ಇನ್ನು ಒಳಗಡೆ ಕೂಡ ಸೇವಿಸಬಹುದು. ಅದರನ್ನು ತೇಯ್ದು ಅದರನ್ನು ಎಲ್ಲಿ ಈ ಡ್ರೈ ಜಾಸ್ತಿ ಇರುವ ಅಲ್ಲಿ ಹಚ್ಚೋದ್ರಿಂದ ತುಂಬಾ ಒಂದು ಸ್ಕಿನ್ಗೆ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ. ಓಕೆ ಡಾಕ್ಟರ್, ಮಾತನಾಡೋಣ. ಹಲೋ, ನಮಸ್ಕಾರ. ಹಲೋ ಮೇಡಮ್. ನಮಸ್ತೆ. ಹಲೋ. ನಮಸ್ತೆ. ನಮಸ್ಕಾರ ಮೇಡಮ್, ನಾವು ಇಲ್ಲಿ ಹಾಸನ್ನಿಂದ ಮಾತಾಡ್ತಾ ಇರೋದು. ಓಕೆ, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ಹಾಸನ್ನಿಂದ ಮಾತಾಡ್ತಾ ಇರೋದು. ಓಕೆ ಅಮ್ಮ, ಪ್ರಶ್ನೆ ಕೇಳಿ ಅಮ್ಮ, ಕೇಳಿಸ್ತಾ ಇದೆ. ನನ್ನ ಕಾಲು ಸ್ವಲ್ಪ ಬಲಗಾಲಲ್ಲಿ ಬೆನ್ನಿದೆಯಲ್ಲ, ಏನಾಗಿದೆ? ಬಲಗಾಲಲ್ಲಿ ಬೆನ್ನಿದೆಯಲ್ಲ, ಅದು ಕಾಲಲ್ಲಿ ಗೆಲ್ಲ ಕೆಳಗಡೆ ಅದು ಸ್ವಲ್ಪ ನೋವಾಗಿದೆ, ಯಾವಾಗಲೂ ಮೂರ್ತಾ ಇರುತ್ತೆ, ನಡೆದಾಡಿದ್ರೆ ಸ್ವಲ್ಪ. ಓಕೆ, ಸರಿ. ಕಾಲಲ್ಲಿ ರಕ್ತ ಸಂಚಾರ ಆಗಿದೆ, ಅದು ಊತಾ ಇರುತ್ತೆ ನಡೆದ್ರೆ. ಕಾಲಲ್ಲಿ ಊತ ಬರುತ್ತೆ ಅಂದ್ರೆ ಒಂದು ಕಿಡ್ನಿ ಮತ್ತೆ ಲಿವರು ಇತರ ಇದರಲ್ಲಿ ಅವಯವಗಳಲ್ಲಿ ಅಂಗಗಳಲ್ಲಿ ಎಲ್ಲ ಅವರ ಫ್ಯಾಟಿ ಲಿವರ್ ಸಮಸ್ಯೆ ಇಲ್ಲ ಕಿಡ್ನಿ ಎಲ್ಲ ಇದರಲ್ಲಿ ಈ ಥರ ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ಅದಕ್ಕೆ ಒಂದರಿ ಅಬ್ಡೊಮಿನಲ್ ಸ್ಕ್ಯಾನ್ ಎಲ್ಲ ಮಾಡಿ ಒಂದು ತಜ್ಞರ ಹತ್ರ ಪಕ್ಕದಲ್ಲಿರುವಂಥ ಆಯುರ್ವೇದ ತಜ್ಞರ ಹತ್ರ ಹೋಗಿ ಸಂಪರ್ಕಿಸಿ ಅವರು ನಿಮಗೆ ಬೇಕಾದಂಥ ಇದರನ್ನು ಕೊಡ್ತಾರೆ. ಒಂದು ಆಯುರ್ವೇದದಲ್ಲಿ ಹೇಳಬೇಕಂದ್ರೆ ಗೋಕ್ಷೂರ ಇತ್ಯಾದಿ ಕೆಲವು ಚೂರ್ಣಗಳನ್ನು ಅವರು ತಜ್ಞರ ಒಂದು ಸಲಹೆ ಮೇಲೆಗೆ ತಗೊಂಡ್ರೆ
ಕಾಲ ಊತ ಕಡಿಮೆ ಆಗುವುದು ಇದೆಲ್ಲ ಆಗ್ತದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ, ಯಾರು ಮಾತನಾಡ್ತಾ ಇರೋದು? ಹಲೋ, ನಾವು ನಂಜನಗುಡಿ. ನಂಜನಗುಡಿಯಿಂದ ಯಾರು ಮಾತನಾಡ್ತಾ ಇರೋದು? ನಾಗರತ್ನ ಅಂತ. ಓಕೆ, ಮಾ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಾಗರತ್ನ ಅವರೇ ನಮಸ್ಕಾರ ಹೇಳಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಅದು ನನಗೆ ಚಿಕ್ಕದಿಂದ ಕಾಲು ಫುಲ್ಲು ಒಂಥರ ಹೊಡ್ಕೊಂಡಿದೆ, ಯಾವಾಗ್ಲೂ ಇರುತ್ತೆ ಇದೇ ತರ. ಡ್ರೈನಸ್ ಸ್ಕೇಲ್ ಆಗುದಾ? ಏನಾಗುದು? ಕಾಲ ಪಾದಗಳಲ್ಲಿ ಆತರ ಆಗ್ತದೆಯಾ? ಕ್ರಾಕ್ಸ್ ಬರುವುದರ ಬಗ್ಗೆ ಹೇಳ್ತಾ ಇದ್ದೀರಾ? ಫುಲ್ ಕಾಲು. ಮೇಯಲ್ಲೆಲ್ಲ ಇಲ್ಲ? ದಿನನಿತ್ಯ ತೈಲಾಭ್ಯಂಗ ಮಾಡಬೇಕು. ಎಳ್ಳೆಣ್ಣೆ, ಎಳ್ಳೆಣ್ಣೆಯನ್ನು ಸ್ನಾನಕ್ಕೆ ಮುಂಚೆ ಹಚ್ಚಿ, ಚೆನ್ನಾಗಿ ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಒಂದು ಪರಿಧಿವರೆಗೆ ಈ ಸಮಸ್ಯೆ ಕಡಿಮೆ ಆಗ್ತದೆ. ಒಂದು ಇನ್ನೊಂದು, ಶರೀರದಲ್ಲಿ ಪಿತ್ತ ಜಾಸ್ತಿ ಆಗೋದ್ರಿಂದ ಈ ತರ ಸಮಸ್ಯೆ ಬರಬಹುದು. ಕಫದೋಷದ ಕಡಿಮೆ ಇರುವುದರಿಂದಲೂ ಈ ಸಮಸ್ಯೆ ಬರಬಹುದು. ಅದಕ್ಕೆ ನೀವು ಇದಕ್ಕೆ ಒಳ್ಳೆ ಒಂದು ಇದು ಆಯುರ್ವೇದ ಒಂದು ಔಷಧ ಅಂದ್ರೆ ನಾಲ್ಪಾಮರಾದಿ ತೈಲ ಅಂತ ಒಂದು ತೈಲ ಇದೆ. ಇದು ಅಶ್ವತ್ಥ, ವಟ, ಔದುಂಬರ, ಅತ್ತಿ ಇತ್ಯಾದಿ ಔಷಧ ಚಕ್ಕೆಗಳನ್ನು ಹಾಕಿ ತಯಾರಿಸಿದಂತ ಒಂದು ತೈಲ. ಇದರನ್ನು ಕೂಡ ಅವರು ನೀವು ಹಚ್ಚಿ ಮಸಾಜ್ ಎಲ್ಲ ಮಾಡ್ಬೇಕಂತ ಇಲ್ಲ, ಮೃದುವಾಗಿ ಹಚ್ಚಿ ಸ್ನಾನ ಮಾಡಬಹುದು. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಾವು ರಾಮದುರ್ಗದಿಂದ ರತ್ನ ಅಂತ. ರತ್ನ ಮಾತಾಡಿ, ಡಾಕ್ಟರ್ ಆಶಿಕಿರಣ್ ಇದ್ದಾರೆ. ನಮಸ್ಕಾರ ರತ್ನ, ಹೇಳಿ. ರತ್ನ ಅಂತ, ನಮ್ದೆ ಸಮಸ್ಯೆ ಇರೋದು. ಹಲೋ ಮಾತಾಡಿ ರತ್ನ. ನಮ್ದೆ ಸಮಸ್ಯೆ ಇರೋದು ಅಂದ್ರೆ ನಮ್ಗೆ ಸ್ಕಿನ್ ಇಂದ ಸ್ವಲ್ಪ ಹಿಂಗೆ ಗಿಂದಿದ್ರೆ ನೋವಾಗುತ್ತೆ. ಎಷ್ಟು ವಯಸ್ಸು? ಗಿಂದಿದ್ರೆ ನೋವಾಗುತ್ತೆ ಸ್ಕಿನ್ ಎಲ್ಲ. ಅಲ್ಲ, ಸ್ಕಿನ್ ಅನ್ನ ನೀವು ಏನ್ ಮಾಡ್ತೀರಾ? ಯಾಕೆ ಹಿಂಡಿದ್ರೆ ಅಂದ್ರೆ ಚೂಟಿದ್ರೆ ನೋವು ಆಗುತ್ತೆ. ಅಲ್ಲ, ಯಾಕೆ ಚೂಟ್ಬೇಕು ನೀವು ಸ್ಕಿನ್ ಅನ್ನು? ಅಂದ್ರೆ ಎಲ್ಲೇ ಆದ್ರೂ ಹಿಂಗ ಅಕಸ್ಮಾತ್ ನಮಗ್ ಹಂಗ ನೋವು ಬಹಳ ಅನಿಸುತ್ತೆ. ನೋವು ಜಾಸ್ತಿ ಬರುತ್ತೆ ನಿಮ್ಗೆ, ಅದಕ್ಕೆ ನ್ಯೂರಾಲ್ಜಿಕ್ ಪೇನ್ ಅಂತ ಕರಿತೀವಿ. ಏನಾದ್ರೂ ಹಿಂಗ ಏನಾದ್ರೂ ಬಡದ್ರು, ಜೋರಾಗಿ ಯಾರಾದ್ರೂ ಹಿಂಗ್ ಜಗ್ಗಿದ್ರು ಹೇಳಿದ್ದೆ. ನಿಮ್ಮ ವಯಸ್ಸು? ವಯಸ್ಸೆಷ್ಟು? 40. ತೂಕ? ಗೊತ್ತಾಯ್ತು. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ಆಯುರ್ವೇದದಲ್ಲಿ ಕೆಲವು ನಿಮ್ಮ ಈ ನರಗಳನ್ನು ಇನ್ನು ತಾಕತ್ತು ಮಾಡುವಂತ ಶಂಖ ಪುಷ್ಪಿ, ಬ್ರಹ್ಮಿ ಇವುಗಳ ಸ್ವರಸಗಳನ್ನು ನೀವು ದಿನನಿತ್ಯ ಸೇವಿಸಿ, ಜೊತೆಗೆ ಚವನಪ್ರಾಶವನ್ನು ಸೇವಿಸುವ ಅಭ್ಯಾಸವನ್ನು ಮಾಡಿ. ಬೆಟ್ಟ ನೆಲ್ಲಿಕಾಯಿ ಹಾಕಿದಂತ ಚವನಪ್ರಾಶವನ್ನು ಸೇವಿಸಿ, ಇಲ್ಲ ಬ್ರಹ್ಮಿ ಸ್ವರಸವನ್ನು ಸೇವಿಸಿ. ಆ ಥರ ಸೇವಿಸಿದರೆ ಈ ನ್ಯೂರಾಲ್ಜಿಕ್ ಪೇನ್ ಅಂತ ಹೇಳುವಂಥ ಅಥವಾ ಅದರ ಸಂಬಂಧವಾದಂಥ ಇದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಈ ಬಲಾಶ್ವಗಂಧ ತೈಲ ಅಂತ ಒಂದು ತೈಲ ಬರುತ್ತೆ, ಆ ತೈಲವನ್ನು ಕೂಡ ನೀವು ಹಚ್ಚಿ ಸ್ನಾನ ಮಾಡ್ಬೋದು. ಆಯಿತಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ಒಂದು ಅಂದ್ರೆ ಈ ಒಂದು ತೈಲಗಳ ಬಳಕೆಯಿಂದ ನಾವು ಎಕ್ಸ್ಟರ್ನಲ್ ಆಗಿ ಅಪ್ಲಿಕೇಶನ್ ಮಾಡ್ತೀವಿ ಅಂದ್ರೆ ಡ್ರೈ ಸ್ಕಿನ್ ಇದ್ರೆ ಅದು. ಹೌದು, ತೈಲಗಳಲ್ಲಿ ಎರಡು ತರ ತೈಲ ಇದೆ. ಒಂದು ನರಿಶಿಂಗ್ ಕೊಡುವಂತ ತೈಲಗಳು ಅಂತ, ಈಗ ತೆಂಗಿನಕಾಯಿ ಹಾಲಿನ ತಯಾರಿಸುವಂತ ಒಂದು ಎಣ್ಣೆ ಇದೆ. ಓಕೆ, ಅದ್ರ ಬಗ್ಗೆ ಮಾತನಾಡ ಡಾಕ್ಟರ್ ಒಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ನಿರ್ಮಲಾ ಅಂತ. ನಿರ್ಮಲಾ ಮಾತನಾಡಿ, ಡಾಕ್ಟರ್ ಆಶಾ ಕಿರಣ್ ಇದ್ದಾರೆ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ಕಾರ ನಿರ್ಮಲ ಅವರು, ಹೇಳಿ. ಡಾಕ್ಟರ್, ನನಗೆ ಏಜ್ ಬಂದು 30 ಇಯರ್ಸ್ ಈಗ. ಓಕೆ. ಮಿನಿಮಮ್ 15 ಇಯರ್ಸ್ ಇಂದನು ಫೇಸ್ ಮೇಲೆ ಪಿಂಪಲ್ ಎಲ್ಲ ಇದೆ, ಮಕ್ಕಳೆಲ್ಲ ಇರುತ್ತೆ. ಓಕೆ. ಏನ್ ಮಾಡಿದ್ರು ಹೋಗಲ್ಲ ಅದು, ಮತ್ತೆ ಟ್ರೀಟ್ಮೆಂಟ್ ಅಂದ್ರೆ ರಿಪೀಟ್ ಬರ್ತಾನೆ ಇರುತ್ತೆ. ಓಕೆ. ನೀವು ಆಯುರ್ವೇದದಲ್ಲಿ ಹೇಳುವಂತ ಗಂಡೂಷ ಅಂತ, ಕವಳ ಗಂಡೂಷ ಅಂತ ಹೇಳುವಂತ ಒಂದು ಇದರ ಅಭ್ಯಾಸವನ್ನು ದಿನನಿತ್ಯ ಮಾಡಬೇಕು. ಏನು ಅಂದ್ರೆ ತ್ರಿಫಲಾ ಕಷಾಯ ಅಂತ ಒಂದು ಕಷಾಯ ಬರುತ್ತೆ, ತ್ರಿಫಲಾ ಚೂರ್ಣ ಅಂತ ಇದೆ. ಅಲ್ಲೇಕಾಯಿ, ಶಾಂತಿಕಾಯಿ, ನೆಲ್ಲಿಕಾಯಿಯ ಪುಡಿ ಮಾಡಿ ಅದರಿಂದ ಮಾಡಿದಂತ ಕಷಾಯ ಮನೆಯಲ್ಲಿ ಕೂಡ ಮಾಡಬಹುದು. ಗ್ರಂಥಿಕೆ ಅಂಗಡಿಯಲ್ಲಿ ಹೋದರೆ ಈ ಮೂರು ತ್ರಿಫಲಾ ಇದು ನಿಮಗೆ ಸಿಗ್ತದೆ. ಅದರನ್ನು ಕಷಾಯ ಮಾಡಿ ಆ ಕಷಾಯದಿಂದ ನೀವು ಮೌತ್ ವಾಶ್ ಆವಾಗ ಆವಾಗ ಮಾಡ್ತಾ ಇರಬೇಕು.
ಅದೇ ಜೊತೆ ಈ ಕಷಾಯವನ್ನು ಮುಖಕ್ಕೆಲ್ಲ ಫೇಸ್ ವಾಶ್ಗೆ ಕೂಡ ಉಪಯೋಗಿಸಬಹುದು. ಇದು ಮಾಡಿದರೆ ಆ ದುರ್ಮೇಧಸ್ಸು, ಮೇಧಸ್ಸು ಅಂದರೆ ಈ ಒಂದು ಫ್ಯಾಟ್ ಇದು ಜಾಸ್ತಿಯಾಗಿ ಇರೋದು, ಅದರಲ್ಲಿ ಮತ್ತೆ ಈ ಸ್ಟ್ರೆಪ್ಟೋ ಇದೆಲ್ಲ ಅಂತ ಹೇಳುವಂಥ ಬ್ಯಾಕ್ಟೀರಿಯಾ ಇದೆಲ್ಲ, ಹೌದು ಅದರೆಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುವಂಥದ್ದು, ಅದಕ್ಕೆ ಆ ಫ್ಯಾಟ್ ಎಲ್ಲ ಹೋಗಬೇಕು. ಅದು ಹೋಗಬೇಕಂದ್ರೆ ಈ ಥರ ಗಂಡೂಷ ಮೌತ್ ಗಾರ್ಗ್ಲಿಂಗ್ ಈ ತ್ರಿಫಲಾ ಕಷಾಯದಿಂದ ಮಾಡ್ತಾ ಇದ್ದರೆ ಒಂದು 15 ದಿವಸ ಆಗುವಾಗ ತುಂಬ ಇಂಪ್ರೂವ್ಮೆಂಟು ಕಂಡುಬರುತ್ತೆ. ಜೊತೆಗೆ ಆ ಥರ ಮಾಡಿದ ನಂತರ ಈ ನಾಲ್ಪಾಮರಾದಿ ಕೇರ ತೈಲವನ್ನು ಅಥವಾ ಈ ಒಂದು ತೆಂಗವೆಂದ ಎಣ್ಣೆ ಅಂತ ಹೇಳುವಂಥ ತೆಂಗಿನ ಹಾಲಿನಿಂದ ತಯಾರಿಸಿದಂಥ ಎಣ್ಣೆಯನ್ನು ಮುಖಕ್ಕೆ ಹಚ್ಚಬಹುದು. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. 70% ಆಫ್ ಎಲ್ಲ ಚರ್ಮ ರೋಗಗಳು ಸಾಮಾನ್ಯವಾಗಿ ಅಂಟು ಜಾಡಿ ಇವೆಲ್ಲ ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದಿಲ್ಲ, 30% ಮಾತ್ರ ಕಂಟಿಜಿಯಸ್ ಆಗಿರುತ್ತೆ ಅಂತ ಮಾತನಾಡ್ತಾ ಇದ್ವಿ. ಯಾವ್ದು ಆ ಒಂದು ಪಟ್ಟಿಗೆ ಸೇರುತ್ತೆ ಅಂತ ತಿಳಿಸೋಣ. ಹಲೋ ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಸರ್? ಬಿಟಿಎಂ ಲೇಔಟ್ ಅಂತ ಕರೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಆಶಿಕ್ರಿಂದ ಪ್ರಶ್ನೆ ಕೇಳಿ. 45 years ಹೇಳಿ ಸರ್. 50% ಆಫ್ ಹೇರ್ ಶೆಡ್ ಆಗಿದೆ ನಾನು ಆಕ್ಚುಲಿ. ವೆದರ್ ಈ ಏಜ್ ಅಲ್ಲಿ ರೀಗ್ರೋತ್ ಪಾಸಿಬಿಲಿಟಿ ಇದೆನಾ ಇಲ್ಲ ಅಂತ ಒಂದು. ಅದು 50% ಹೇರ್ ಬಾಲ್ಡ್ನೆಸ್ ಆಗಿ ಶೆಡ್ ಆಗಿದೆಯಾ ಅಲ್ಲ ಥ್ರೂ ಔಟ್ ದ ಹೆಡ್ ಆಗಿ ಥಿನ್ ಆಗಿದೆಯಾ ಅಂತ ಒಂದು ನಾವು ಯೋಚನೆ ಮಾಡಬೇಕು. ಥಿನ್ ಆಗಿದೆ ಸರ್. ಹಾ, ಹೇರ್ ಥಿನ್ ಆಗಿದೆ ಅಂದ್ರೆ ಅದರಲ್ಲಿ ಪಾರ್ಟ್ ಅಲ್ಲಿ ಸ್ವಲ್ಪ ಇದಾಗಿದೆ, ಥ್ರೂ ಔಟ್ ಥಿನ್ ಆಗಿದೆ ಸರ್. ಗೊತ್ತಾಯ್ತು. ಅದಕ್ಕೆ ನೀವು ಒಂದು ಜಾಸ್ತಿ ಪ್ರೋಟೀನ್ ರೆಡಿಲಿ ಅವೈಲಬಲ್ ಇರುವಂತಹ ಪ್ರೋಟೀನ್ ಅಂತ ಹೇಳುವಂತಹ ಸ್ಪಿರುಲಿನಾ ಇತ್ಯಾದಿ ಕೆಲವು ಪ್ರೋಟೀನ್ ಸಪ್ಲಿಮೆಂಟ್ಸ್ ಅನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು. ವಿಟಮಿನ್ ಸಪ್ಲಿಮೆಂಟ್ಸು ಮತ್ತೆ ಪ್ರೋಟೀನ್ ಇದರನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು ಒಂದು. ಮತ್ತೆ ಕೆಲವು ನಿಮ್ಮ ಜೀರ್ಣಶಕ್ತಿ ಜಾಸ್ತಿ ಮಾಡುವಂತಹ ಹಿಂಗ್ವಾಷ್ಟಕ ಚೂರ್ಣ ಇತ್ಯಾದಿ ಚೂರ್ಣಗಳನ್ನು ಉಪಯೋಗಿಸಿ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡಿಸಬೇಕು. ಯಾಕಂದ್ರೆ ಪ್ರೋಟೀನ್ ಸಪ್ಲಿಮೆಂಟ್ ನೀವು ತಗೊಳ್ಳುವಾಗ ಅದರನ್ನು ಡೈಜೆಸ್ಟ್ ಮಾಡುವಂಥ ಜೀರ್ಣ ಮಾಡುವಂಥ ಒಂದು ತಾಕತ್ತು ನಮ್ಮ ಶರೀರಕ್ಕೆ ಬೇಕು. ಮೂರನೇದು ಕೆಲವು ಫ್ರೆಶ್ ಆಗಿ ತಯಾರಿಸಿದಂಥ ಕೆಲವು ಹೇರ್ ಆಯಿಲ್ಸ್ ಇದೆ, ಇದರನ್ನೆಲ್ಲ ನೀವು ಮಾಡಿ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ನೀವು ಟ್ರೀಟ್ಮೆಂಟ್ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ ಹೇರ್ಸಿನ ಫಾಲಿಕಲ್ಸು ರಿಜುವಿನೇಟ್ ಆಗುತ್ತದೆ ನಿಮ್ಮದು ಹೇಗೆ ಅಂತ. ಅದು ಮಾಡಿ ಆ ಥರ ಆಮೇಲೆ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಲೋಪೇಶಿಯಾ ಅಲ್ಲದ ಹೇರ್ ಫಾಲ್ ಸಮಸ್ಯೆಗಳನ್ನು 100% ಕ್ಯೂರ್ ಮಾಡಬಹುದು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತನಾಡ್ತಾ ಇರೋದು? ಮೇಡಮ್ ನಾನು ಚಂದ್ರಪ್ರಭಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಚಂದ್ರಪ್ರಭಾ? ಯಲಂಕಾಯಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದರೆ ಪ್ರಶ್ನೆ ಕೇಳಿ. ನಮಸ್ಕಾರ ಚಂದ್ರಪ್ರಭಾ ಅವರು, ಹೇಳಿ. ನಮಸ್ಕಾರ ಸರ್. ಸರ್ ನನ್ನ 4 ವರ್ಷದಿಂದ ತಲೆ ಕೂದಲಿದ್ರ ಸಮಸ್ಯೆ ತುಂಬಾ ಇದೆ. ನಿನ್ನೆ ಕಾಲ್ ಮಾಡ್ಬೇಕಾಗಿತ್ತು, ಆಕ್ಚುಲಿ ಪವರ್ ಇರ್ಲಿಲ್ಲ, ಅದಕ್ಕೆ ಇವತ್ ಮಾಡ್ತಾ ಇದ್ದೇನೆ. ಓಕೆ ಸರ್, ನನ್ಗೆ ಯೋಗವನ್ನ ಹಿಲ್ಸಲ್ಲಿ ನಾನು 1 ವರ್ಷದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ತಲೆ ಬುಡದಲ್ಲಿ ನನ್ಗೆ ಒಂದ್ ಚೂರು ಆಯಿಲೇ ಇರಲ್ಲ ಸರ್, ಫುಲ್ ಆತ ಡ್ರೈ ಡ್ರೈ ಆಗುತ್ತೆ, ಪುಡಿ ಪುಡಿ ಆಗಿ ತುಂಬಾ ತಲೆ ಕೂದಲಿರುತ್ತೆ. 4 ವರ್ಷದಿಂದ ಇದೆ ಸಮಸ್ಯೆ ನನ್ಗೆ. ಓಕೆ 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 ಓಕೆ. ನೀವು ಏನ್ ಮಾಡ್ಬೇಕಂದ್ರೆ ಒಂದು ಗ್ಯಾಸ್ಟ್ರೈಟಿಸ್ ಇದೆಯೋ ಅಂತ ನೋಡಿ. ಅಸಿಡಿಟಿ ಸಮಸ್ಯೆ ಇದೆ ಅಂದರೆ ಆ ಅಸಿಡಿಟಿ ಅಥವಾ ಪಿತ್ತದ ಸಮಸ್ಯೆ ಇದೆ ಅಂದರೆ ಆ ಪಿತ್ತದ ಸಮಸ್ಯೆಗೆ ಪರಿಹಾರ ಫಸ್ಟು ತಗೊಳ್ಬೇಕು. ಗೊತ್ತಾಯ್ತಾ? ಒಂದು. ಸೆಕೆಂಡು, ಈಗ ಇದೇ ಈಗ ಮೊದಲಾಣ ಕರೆಗೆ ಹೇಳಿದ ಹಾಗೆ ಪ್ರೋಟೀನ್ ಅಂದರೆ ಶರೀರದಲ್ಲಿ ಈ ಕಾಳುಗಳಿಂದ ಮತ್ತು ಮಾಂಸ ಮತ್ಸ್ಯ ಇತ್ಯಾದಿ ಹಾಲು ಇದರಿಂದೆಲ್ಲ ಬರುವಂಥ ಪ್ರೋಟೀನಿನ ಒಂದು ಕಡಿಮೆ ನಮ್ಮ ರಕ್ತದಲ್ಲಿ ನಮ್ಮ ಬಾಡಿಯಲ್ಲಿ ಇದ್ದರೆ ಅದರಿಂದ ಹೇರ್ ಗ್ರೋತ್ ಕಡಿಮೆ ಆಗುತ್ತೆ, ಹೇರ್ ಫಾಲ್ಸು ಜಾಸ್ತಿ ಆಗುತ್ತೆ. ಯಾಕೆಂದರೆ ಹೇರ್ಸ್ ಅಂದರೆ 90% ಪ್ರೋಟೀನು. ಬಾಡಿಯಲ್ಲಿ ಪ್ರೋಟೀನು ಅಮಿನೋ ಆಸಿಡ್ಸ್ ಇಲ್ಲ ಅಂದರೆ ಫಸ್ಟು ಬಾಡಿ ಮಾಡೋದೇನೆಂದರೆ ಹೇರ್ ಗ್ರೋತನ್ನು ಸ್ಟಾಪ್ ಮಾಡೋದು. ಯಾಕೆಂದರೆ ಬೇರೆ ಮುಖ್ಯವಾಗಿರುವಂಥ ಎನ್ಸೈಮ್ಸ್ ಇದರೆಲ್ಲ ಪ್ರಿಪೇರ್ ಮಾಡಲಿಕ್ಕೂ ಪ್ರೋಟೀನ್ ಬೇಕಾಗುತ್ತೆ. ಸೊ ಅದಕ್ಕೆ ಪ್ರೋಟೀನ್ ಇದರನ್ನು ಜಾಸ್ತಿ ತಗೊಳ್ಬೇಕು. ಇದು ತಿನ್ನಾದಂಥ ಹಾಲು ಕುಡಿಯುವ ಅಭ್ಯಾಸ ಮಾಡಬೇಕು. ಮತ್ತು ಇದೆಲ್ಲ ತಗೊಂಡ್ರೆ ನಿಮಗೆ ಜೀರ್ಣಶಕ್ತಿ ಇದೆಯಾ ಅಂತ ನೋಡಿ ಆ ಜೀರ್ಣಶಕ್ತಿಗಿರುವಂಥ ಮೆಡಿಸಿನ್ಸನ್ನು ತಗೊಳ್ಬೇಕು. ಅದರ ಜೊತೆಗೆ ನೀವು ಹೇರ್ ಆಯಿಲ್ಸು ಇದನ್ನೆಲ್ಲ ಪ್ರಾಪರಾಗಿ ಹಚ್ಚಿದರೆ ಖಂಡಿತವಾಗಿ ಹೇರ್ ಫಾಲನ್ನು ತಡೆಗಟ್ಟಿ ಹೇರ್ ಗ್ರೋತ್ ಜಾಸ್ತಿ ಮಾಡ್ಬೋದು. ಓಕೆ ಮಾ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಆಶಾ ಕಿರಣ್ ಅವರ ಹತ್ರ ಮಾತಾಡ್ಬೇಕಾಗಿತ್ತು. ಯಾರ ಹತ್ರ? ಆಶಾ ಕಿರಣ್ ಅವರು. ಡಾಕ್ಟರ್ ಮಾತನಾಡಿ. ಮಾ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್, ನಾವು ಸಿರ್ಸಿಯಿಂದ ಮಾತಾಡೋದು. ಪಿಗ್ಮೆಂಟೇಷನ್ ಬಗ್ಗೆ ಕೇಳ್ಬೇಕಾಗಿತ್ತು. ಪಿಗ್ಮೆಂಟೇಷನ್ ಗೆ ಎಂತ ಮಾಡ್ಬೇಕು ಮನೆಯಲ್ಲಿ? ಪಿಗ್ಮೆಂಟೇಷನ್ ಕಡಿಮೆ ಮಾಡಬೇಕಂದ್ರೆ ಮನೆಯಲ್ಲಿ ನೀವು ಮಾಡಬೇಕಂದ್ರೆ ಅಶ್ವತ್ಥ ಚಕ್ಕೆಯನ್ನು ತೆಗೆದು ಅಶ್ವತ್ಥ ಮರ ಅಥವಾ ವಟ ಮರ ಔದುಂಬರ ಇತ್ಯಾದಿ ಮರಗಳಿದ್ದರೆ ಅದರನ್ನು ಚಕ್ಕೆ ಮಾಡಿ ಆ ಚಕ್ಕೆಯನ್ನು ಕಷಾಯ ಮಾಡಿ ಆ ಕಷಾಯದಲ್ಲಿ ನಿಮ್ಮ ಆ ಪಿಗ್ಮೆಂಟೇಷನ್ ಇರುವಂಥ ಜಾಗೆಯನ್ನು ಆವಾಗವಾಗ ತೊಳೆತಾ ಇರಬೇಕು.
ಅದರ ಜೊತೆಗೆ ಈ ನಾಲ್ಪಾಮರಾದಿ ತೈಲ ಅಂತ ಹೇಳುವಂಥ ಅದರಿಂದಲೇ ತಯಾರಿಸಿದಂಥ ಒಂದು ತೈಲ, ಆ ತೈಲವನ್ನು ಹಚ್ತಾ ಇರಬೇಕು. ಇದು ಎರಡು ಪಿಗ್ಮೆಂಟೇಷನಿಗೆ ನೀವು ಮುಖ್ಯವಾಗಿ ಮಾಡಬೇಕಾದಂಥ ಟ್ರೀಟ್ಮೆಂಟು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಂ ಡಾಕ್ಟರ್, ಆ 30% ಯಾವುದೆಲ್ಲ ಚರ್ಮ ರೋಗಗಳು ಬರುತ್ತೆ ಅಂತ ತಿಳಿಸ್ಕೊಟ್ಬಿಡಿ. ಅಂದರೆ ಈಗ ಫಂಗಲ್ ಇನ್ಫೆಕ್ಷನ್ಸ್ ಬಂದಂಥ ಫಂಗಸ್, ಈ ನಮ್ಮ ರೌಂಡ್ ವರ್ಮ್ ಈ ಥರ ರೌಂಡ್ ಇದೆಲ್ಲ ಬರುತ್ತಲ್ಲ, ಹೌದು, ಈ ಫಂಗಲ್ ಇನ್ಫೆಕ್ಷನ್ಸ್ ಒಂದು ಒಬ್ಬರಿಂದ ಅಂದರೆ ಈ ಕ್ಲೋತ್ ಎಲ್ಲ ಸೇಮ್ ಕ್ಲೋತ್ ಉಪಯೋಗಿಸೋದು ಈ ಥರ ಇದು ಅಂತ ಬರುವಂಥ ಇದು ಜಾಸ್ತಿ ಇದೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ತುಂಬ ಕಡಿಮೆ ಹರಡುವುದು, ಯಾಕೆಂದರೆ ಇನ್ನೊಬ್ಬರಿಗೆ ಆ ಇಮ್ಯುನಿಟಿ ಇದ್ದರೆ ಹರಡುವುದಿಲ್ಲ, ಸರಿ, ಆ ಥರ ಇದೆ. ಬಟ್ 30% ಜಾಸ್ತಿ ಹೋಗುವುದು ಈ ಫಂಗಲ್ ಇನ್ಫೆಕ್ಷನ್ಸ್ ಹೋಗುವುದು. ಓಕೆ ಡಾಕ್ಟರ್, ಮಾತಾಡೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ ಮೇಡಮ್, ನಮಸ್ತೆ ಮೇಡಮ್, ಕುಸುಮಾ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಾ ಇರೋದು? ನಾನು ಮೇಡಮ್ ರಮಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರಮಾ ಮೇಡಮ್? ಓಕೆ, ಎಚ್ ಡಿ ಕೋಟೆನಾ? ನಮಸ್ಕಾರ ಹೇಳಿ. ನಮಸ್ಕಾರ ಹೇಳಿ ಸರ್. ನನ್ಗೆ ಇವಾಗ ಚರ್ಮದ್ದು ಇದು ಮಾತಾಡ್ತಾ ಇದ್ದೀರಾ ಸರ್? ನನ್ಗೆ ನನಗೆ ವೀಜಿಂಗ್ ಇದೆ, ಶುಗರ್ ಇದೆ ಸರ್. ನಾವು ತುಂಬಾ ಸ್ವಲ್ಪ ಕಷ್ಟದಲ್ಲಿದ್ದೀವಿ ಸರ್. ಎಲ್ಲಿ ಬಂದು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ, ಎಜುಕೇಶನ್ ಇಲ್ಲ. ನೀವು ತಕ್ಷಣ ದಾರಿ ತೋರಿಸಿ ಸರ್, ನಂಬರ್ಗಳು ತೋರಿಸಿದ್ರೆ ಎಲ್ಲಿ ಬಂದ್ರು. ತಕ್ಷಣ ಆಯುರ್ವೇದ ಯಶವಂತಪುರ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಪಕ್ಕದಲ್ಲಿದೆ, ಹಸರಘಟ್ಟದಿಂದ ನೀವು ಅಲ್ಲಿ ಬರಬಹುದು. ಬಂದರೆ ಬೇಕಾದಂಥ ನಿಮಗೆ ವೈದ್ಯರು ಆಯುರ್ವೇದ ತಜ್ಞರಲ್ಲಿ ಇದ್ದಾರೆ, ಅವರು ನಿಮಗೆ ಬೇಕಾದಂಥ ಸಲಹೆಗಳನ್ನು ಕೊಟ್ಟು ನಿಮಗೆ ನಿಮ್ಮ ಮುಖ್ಯ ವ್ಯಾಧಿ ಯಾವುದು ಅಂತ ನೋಡಿ ಅದಕ್ಕೆ ಚಿಕಿತ್ಸೆ ಮತ್ತು ಅದರ ಪ್ರಿಯೋರಿಟಿ ಮೇಲೆ ಚಿಕಿತ್ಸೆ ಮಾಡಿ ಅದು ನೀವು ನಿಮ್ಮ ನಿಮಗೆ ಕನ್ವಿನ್ಸ್ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾರೆ. ಆಯಿತಾ ರಮಾ ಮೇಡಮ್, ಕೇಳಿಸ್ತಾ ಇದೆಯಾ? ಓಕೆ, ನಾವು ಟಿ ವಿ ಪರದ ಮೇಲೆ ನಾವು ಡಾಕ್ಟರ್ ಆಶಯ ಕಿರಣ್ ಅವರ ನಂಬರ್ ಕೂಡ ಕೊಡ್ತಾ ಇದ್ದೀವಿ, ಹಾಗೂ ತಕ್ಷಣ ಆಯುರ್ವೇದಂತ ಕ್ಲಿನಿಕ್ನ ನಾವು ನಂಬರ್ ಕೂಡ ಕೊಡ್ತಾ ಇದ್ದೀವಿ. ಡಾಕ್ಟರ್ ಮಾನಸ ಕೂಡ ಅಲ್ಲಿರ್ತಾರೆ. ಸೊ ನಿಮ್ಮ ಸಮಸ್ಯೆಗೆ ಖಂಡಿತವಾಗಿಯೂ ಅಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ. ಚಿಂತಿಸ್ಬೇಕಂತ ಅಗತ್ಯ ಇಲ್ಲ ರಮಾ ಮೇಡಮ್. ಆದಷ್ಟು ಬೇಗ ನೀವು ಹೋಗಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡಿಟ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ಓಕೆ ಡಾಕ್ಟರ್, ಸೊ ಒಂದು ಫಂಗಲ್ ಇನ್ಫೆಕ್ಷನ್ ಆದ್ರೆ ಮಾತ್ರ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತ ಸಾಧ್ಯತೆ ಇರುತ್ತೆ. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದ್ರೂ ಕೂಡ, ಸೊ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ರೆ ಅದು ನಮಗೆ ಸ್ಪ್ರೆಡ್ ಆಗಲ್ಲ ಅಂತ. ಮತ್ತೆ ಯಾವುದಕ್ಕೂ ಏನ್ ಮಾಡಬೇಕು ಅಂದ್ರೆ ಚರ್ಮಕ್ಕೆ ಅಭ್ಯಂಗ ಸ್ನಾನವು ಆಯುರ್ವೇದದಲ್ಲಿ ಮುಖ್ಯವಾಗಿ ಹೇಳಿರುವಂತಹದ್ದು. ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಫುಲ್ ಬಾಡಿಗೆ ಎಣ್ಣೆಯನ್ನು ಹಚ್ಚಬೇಕು. ಅದು ತೆಂಗಿನ ಎಣ್ಣೆ ಆಗಲಿ ಇಲ್ಲ ತಿಲ ತೈಲ ಆಗಲಿ, ಇದೆರಡು ಅಥವಾ ಮೈಲ್ಡ್ ಆಗಿರುವಂತ ಈ ನಾಲ್ಪಾಮರಾದಿ ತೈಲ ಇಲ್ಲ ಈ ಸ್ತ್ರೀ ಕುಟಜ ತೈಲ ಅಂತ ಕೂಡ ಒಂದು ತೈಲ ಇದೆ. ಸೊ ಈ ತರ ತೈಲಗಳಿಂದ ಮೈಗೆ ಎಣ್ಣೆ ಸ್ನಾನ ಅಂದ್ರೆ ಸ್ನಾನಕ್ಕೆ ಮುಂಚೆ ಹಚ್ಚೋದ್ರಿಂದ 90% ಆಫ್ ದ ಈ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು. ಸ್ತ್ರೀ ಕುಟಜ ಯಾವ ಒಂದು ಸಮಸ್ಯೆಗೆ ಮಾಡಿರುವಂತಹ ಸ್ತ್ರೀ ಕುಟಜ ಅಂದ್ರೆ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಆಗಿರುವಂತಹ ಸೋರಿಯಾಸಿಸ್ ಇತ್ಯಾದಿ ಸಮಸ್ಯೆಗಳು ಕೂಡ ಇದೆಯಲ್ಲ, ಯಾವುದೇ ಇದು ಒಂದು ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಅದು ಹೋಗುದಿಲ್ಲ ಅಂತ ಹೇಳುವಂತಹ ಚರ್ಮ ರೋಗಗಳಿಗೆ ಕೂಡ ಅತ್ಯುತ್ತಮವಾದಂತಹ ಒಂದು ಔಷಧ ಇದು. ಇದಕ್ಕೆ ಮುಖ್ಯವಾದಂದ್ರೆ ನಮ್ಮ ಚರ್ಮ ಅಂತ ಹೇಳಿದಾಗ ವಿಟಮಿನ್ ಡಿ ಅಂತ ಹೇಳಿದಾಗ ನಮ್ಮ ಸೂರ್ಯಪ್ರಕಿರಣಗಳು ಏನಿದೆ ನೋಡಿ, ಇದು ಆದಿತ್ಯ ಪಾಕ ತೈಲ ಅಂತ ಹೇಳುವಂಥ ತೈಲ. ಅಂದರೆ ಇದು ಇದರ ತೈಲ ಮಾಡಿರೋದು ಈ ಇದರಲ್ಲಿ ಡೇನ ಇದರಲ್ಲಿ ಸೂರ್ಯನ ಬೆಳಕಿಂದ ಇದು ಪಾಕ ಆಗುವಂಥ ಒಂದು ತೈಲ ಅಂತ ಇದು. ಆ ಸಂದರ್ಭದಲ್ಲಿ ಒಳ್ಳೆ ಇದು ಇರುವಂತಹ ಸನ್ಲೈಟ್ ಇರುವಂತಹ ದಿನಗಳಲ್ಲಿ 7 ದಿವಸ 10 ದಿವಸ 15 ದಿವಸ ಸೂರ್ಯನ ಬೆಳಚಿಗೆ ಇಟ್ಟು ಅದರನ್ನು ಮಾಡುವಂತ ಒಂದು ಆದಿತ್ಯ ಪಾಕ ತೈಲ ಅಂತ ಹೇಳುವಂತ. ಈಗ ಸ್ತ್ರೀ ಕುಟಜ ಅಂತ ಹೆಸರಿಟ್ಟಿದ್ದೀರಾ, ಅದನ್ನಂದ್ರೆ ಕೇವಲ ಸ್ತ್ರೀಯರು ಕುಟಜ ಅಲ್ಲ, ಕುಟಜದಲ್ಲಿ ಸ್ತ್ರೀ ಕುಟಜ ಪುಂ ಕುಟಜ ಅಂತ ಎರಡಿದೆ. ಅಂದ್ರೆ ರೈಟಿಯಾ ಟಿಂಕ್ಟೋರಿಯಾ ಅಂತ ಹೇಳುವಂತಹದ್ದು ಸ್ತ್ರೀ ಕುಟಜ, ಹೋಲರಿನ ಆಂಟಿ ಡಿಸೆಂಟ್ರಿಕ್ ಅಂತ ಹೇಳುದು ಪುಂ ಕುಟಜ. ಈಗ ಕುಟಜ ಘನವಟಿ ಇತ್ಯಾದಿ ಕುಟಜ ಅಂತ ಹೇಳುವಂತ ಕುಟಜ ಅರಿಷ್ಟ ಅಲ್ಲ ಇದೆ, ಅದು ಬೇರೆ ಒಂದು ಗಿಡ, ಬೇರೆ ಒಂದು ಇದು. ಈ ಸ್ತ್ರೀ ಕುಟಜ ಮುಖ್ಯವಾದ ಉಪಯೋಗ ಚರ್ಮ ರೋಗಕ್ಕೆ, ಇದಕ್ಕೆ ಕನ್ನಡದಲ್ಲಿ ಮರಾಲೆ ಅಂತ ಕೂಡ ಹೇಳ್ತಾರೆ. ಮರಾಲೆ ಅಂತ ಮರಾಲೆ ವೆಪ್ಪಾಲೆ ಇತ್ಯಾದಿ ಎರಡು ಮೂರು ಇದೆ, ಅದರಲ್ಲಿ ಮರಾಲೆ ಅಂತ ಹೇಳುವಂತಹದ್ದು ಅದರನ್ನು ನಾವು ಎಣ್ಣೆಗೆ ಹಾಕಿ ಅದರನ್ನು ಪಾಕ ಮಾಡುವಾಗ ಅದರದ್ದು ಅದು ಇಂಡಿಗೋ ಅಂತ ಹೇಳುವಂತ ಬಣ್ಣ ಬರುತ್ತೆ, ಇದು ಬ್ಲ್ಯಾಕ್ ಅಲ್ಲ ಆಕ್ಚುಲಿ, ಅದು ತಿನ್ ಮಾಡಿದ್ರೆ ಇನ್ನು ಇಂಡಿಗೋ ಕಲರ್ ಆಗಿಬಿಡ್ತದೆ. ಸೊ ಆ ಇಂಡಿಗೋ ಅಂತ ಹೇಳುವಂತ ಒಂದು ಬಣ್ಣ ಇದೆ ನೋಡಿ, ಆ ಬಣ್ಣ ನಮ್ಮ ಚರ್ಮಕ್ಕೆ ಅತ್ಯುತ್ತಮವಾದಂತ ಒಂದು ಅದರ ಪ್ರೊಟೆಕ್ಷನ್ ಮಾಡುವಂತ ತಾಕತ್ತಿರುವಂತ ಒಂದು ಇದು.
ಔಷಧ. ಸರಿ, ಓಕೆ. ಇಂಡಿಗೋ ಇಸ್ ಅ ಬೆಸ್ಟ್ ಇದು ಅಂತ ಹೇಳ್ತೀರಾ, ನಮ್ಮ ಚರ್ಮಕ್ಕೆ ಹೊಂದ್ಕೊಳ್ಳುವಂಥದ್ದು. ಹಾಗೆ ಇನ್ನು ಈ ಚೂರ್ಣಗಳ ಬಗ್ಗೆ, ಈ ಚೂರ್ಣಗಳ ಬಗ್ಗೆ ಹೇಳುವಾಗ ನಾವು ಮುಖ್ಯವಾಗಿ ನೋಡುವಂಥದ್ದು ಕಹಿ ಪಡವಲ ಅಂತ ಹೇಳುವಂತ ಇದೆ, ಪಟೋಲ ಅಂತ ಹೇಳೋದು. ಈ ಪಟೋಲದಲ್ಲಿ ಎರಡು ತರ, ಪಟೋಲ ಮೂಲಾದಿ ಕಷಾಯ ಅಂತ ಬರುತ್ತೆ, ಪಟೋಲ ಕಠೋರೋಹಿಣ್ಯಾದಿ ಕಷಾಯ ಅಂತ ಬರುತ್ತೆ. ಸೊ ಅದರಲ್ಲಿ ಈ ಪಿತ್ತ ಮತ್ತು ವಾತ ಇದೆಲ್ಲ ಕಾಂಪ್ಲಿಕೇಟೆಡ್ ಆಗಿ ಬರುವಾಗ ಪಟೋಲ ಕಠೋರೋಹಿಣಿ, ಕಠೋರೋಹಿಣಿ ಅಂತ ಕೂಡ ಅದರ ಇದು ಕೂಡ ಇಲ್ಲಿ ತಂದಿದ್ದೀನಿ. ಇದು ಕಠೋರೋಹಿಣಿ ಅಂತ ಹೇಳುವಂತ ಒಂದು ಇದು, ಇದು ಹಿಮಾಲಯದಿಂದ ತರುವಂತ ಅಂದ್ರೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ ಆ ಕಡೆ ಅಂತ, ನೇಪಾಳ ಈ ಕಡೆಯಿಂದ ಬರುವಂತಹದ್ದು. ಇದರನ್ನು ಹಾಕಿದರೆ ಇದೆಲ್ಲ ಕಟು, ಕಟು ಅಂದರೆ ಕಹಿ. ಸೊ ಕಹಿತ್ವ ಅತಿಯಾಗಿ ಇರುವಂಥ ಕೆಲವು ಗಿಡಗಳು ಅವೆಲ್ಲ. ಸೊ ಅದರಿಂದ ಮಾಡಿದಂಥ ಕಷಾಯ ಇದೆಲ್ಲ ಕುಡಿಯೋದ್ರಿಂದ ನಮ್ಮ ಶರೀರದ ಚರ್ಮಧಾತುವಿಗೆ ಅತಿಯಾದ ಒಂದು